ನಾವು ಸುತ್ತಮುತ್ತ ಯಾವುದೋ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ ಅಥವಾ ಲೆಸರ್ ನೋನ್ ಪ್ಲೇಸಸ್ ಅಂತ ಕಡಿಮೆ ಜಾಗ ಗೊತ್ತಿರೋ ಜಾಗ ಅಂಥದ್ದು ಎಕ್ಸ್ಪ್ಲೋರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತು ನಮ್ಮ ಫ್ರೆಂಡ್ ಒಬ್ಬರು ಇಲ್ಲಿ ಕನಕಪುರ ರೋಡಲ್ಲಿರೋ ಕಗ್ಲಿಪುರ ಹತ್ರ ಅವ್ರ ಊರು, ಇಲ್ಲಿ ಬಂದಿರೋ ಒಂದು ಕಾಡು ಹೋಲದ ಥರ ಇದೆಯಂತೆ, ಥರ ಕಾಡು ಟೆರೈನ್ ಥರ. ಸೊ ಅಲ್ಲೋಗಿ ಎಕ್ಸ್ಪ್ಲೋರ್ ಮಾಡೋ, ಒಂದು ಬೈಕ್ ರೈಡ್ ಮಾಡೋಣ ಅಂತ ಹೇಳಿದ್ರು. ಈ ಥರ ನೀವು ನೋಡ್ಬೋದು ಜಾಸ್ತಿ ಮಂಗಳೂರು ಕಡೆ, ಇನ್ನು ಇಲ್ಲ ಅಂದರೆ ತುಂಬ ಸಕಲೇಶ್ಪುರ ಆ ಕಡೆ ಹೋಗಬೇಕು. ಅಂದರೆ ಫ್ರೀಕ್ವೆಂಟಾಗಿ ನಾವು ವೀಡಿಯೋಗಳೆಲ್ಲ ಆ ಕಡೆ ನೋಡಿರ್ತೀವಿ ಜಾಸ್ತಿ. ಸೊ ಬಟ್ ಇಲ್ಲಿ ಒಂಥರ ಇದು ಫಾರೆಸ್ಟ್ ಏರಿಯಾ ಥರ ಇದೆ. ಲೊಕೇಶನ್ ಅಷ್ಟು ನಾನು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ, ಬಟ್ ಇಸ್ ಯಾಕಂದರೆ ಪ್ರೈವೇಟ್ ಹೊಲ್ಗಳ ತೋಟದ ಎಲ್ಲ ಇದೆ ಇಲ್ಲಿ. ಸೊ ಇನ್ ಕೇಸ್ ಯಾರು ಬಂದ್ರೂ ದಯವಿಟ್ಟು ಪ್ಲಾಸ್ಟಿಕ್ ಮಾತ್ರ ಎಸಿ ಹಾಕಿ ಹೋಗ್ಬಿಡಿ, ಹಂಗೂ ಪ್ಲಾಸ್ಟಿಕ್ ಯೂಸ್ ಮಾಡಿದ್ರೆ ದಯವಿಟ್ಟು ತೊಗೊಂಡೋಗಿ. ಸೊ ಇಲ್ಲಿಗೆ ಸಿಮೆಂಟ್ ರೋಡ್ ಎಂಡ್ ಆಗುತ್ತೆ, ಸ್ವಲ್ಪ ಡಿಫಿಕಲ್ಟಿ ಇದೆ ಅನ್ಸುತ್ತೆ. ಇಲ್ಲಿ ಏನು ಯಾವುದು ಜಾಗ ಈಗ ಪರ್ಟಿಕ್ಯುಲರ್ಗೆ ಹೋಗ್ತಿಲ್ಲ, ಸುಮ್ಮನೆ ಜಸ್ಟ್ ಎಂಜಾಯ್ ದಿ ಜರ್ನಿ. ಆ್ಯಂಡ್ ಮಾಸವಾರ ಸಂಜೆ ಒಳ್ಳೆ ಬೈಕ್ ರೈಡ್, ಅದಕ್ಕಿನ್ನ ಇನ್ನೇನು ಬೇಕು ಬ್ರೋ? ನಿಜ ಹೇಳಬೇಕು ಅಂದರೆ ನನಗೆ ಅಷ್ಟು ಜಾಸ್ತಿ ಎಕ್ಸ್ಪೀರಿಯೆನ್ಸ್ ಇಲ್ಲ ಆಫ್ ರೋಡ್ ಹೋಗಿ, ತುಂಬ ಕಮ್ಮಿ. ಫಸ್ಟು ನನಗೇನು ಬೆಂಗಳೂರು ಹತ್ರ ಫಸ್ಟು ಏನಾದ್ರು ಎಕ್ಸ್ಪ್ಲೋರ್ ಮಾಡೋಣ, ಆಮೇಲೆ ದೂರ ಹೋಗೋಣ ಅಂತ. ಇವತ್ತು ನಮ್ಮ ನಾನು ತಂದಿದ್ದು ಬುಲೆಟ್ ರಾಜ ಥಂಡರ್ಬರ್ಡ್ 350. ಸೊ ನಾನೇನು ಈ ರೈಡಿಂಗ್ ಗೇರ್ಸ್ ಹತ್ತದೇನು ಯೂಸ್ ಮಾಡ್ತಾರೆ ಮೋಸ್ಟ್ಲಿ, ನಾನು ಮೋಸ್ಟ್ ಆಫ್ ದ ಟೈಮ್ ನಾನು ಜಾಸ್ತಿ ಫಾಸ್ಟ್ ಹೋಗೋಲ್ಲ, ಆ್ಯಾವ್ರೇಜ್ ಸ್ಪೀಡಲ್ಲೇ ಇರ್ತೀನಿ. ಸ್ಪೀಡ್ ಹೋಗೋದಲ್ಲ ಅಂತಲ್ಲ, ಹೋಗ್ತೀನಿ, ಬಟ್ ಮೋಸ್ಟ್ ಆಫ್ ದ ಟೈಮ್ ನಾನು ಆ್ಯಾವ್ರೇಜ್ ಸ್ಪೀಡಲ್ಲೇ ಇರ್ತೀನಿ. ಕಿದ್ದಂಗೆ ದಾರಿ ತಪ್ಪವನು ಇವನು, ವಾಪಸ್ ಬರ್ಬೇಕಾದ್ರೆ ಫುಲ್ ಕತ್ಲು ಬೇರೆ ಇರುತ್ತೆ, ಹೆಂಗೋ ಗೊತ್ತಿಲ್ಲ. ಸೊ ಇದು ರೋಡು ಫುಲ್ಲು ಇನ್ನೂ ಡೀಪಾಗಿ ಹೋದರೆ ಪನ್ನರ್ಘಟ್ಟ ಫಾರೆಸ್ಟ್ಗೆ ಕನೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಸ್ವಲ್ಪ ಆನೆಗಳೆಲ್ಲ ನೋಡಿದಾರೆ ಈ ಕಡೆ ಹಳ್ಳಿಯವರು. ನಮ್ಗೆ ಯಾವುದು ಸಿಕ್ತೇ ಇದ್ರೆ ಸಾಕು, ದೂರದಲ್ಲಿ ಯಾವ್ದಾದ್ರು ಸಿಕ್ಕಿದ್ರೆ ಖುಷಿ ಪಡೋಣ ನೋಡಿ, ಪ್ರಕೃತಿನ ದೂರದಿಂದ ನೋಡಿ ಸೌದು, ಪ್ರಕೃತಿಯ ನೋಟವನ್ನು ಸವಿಬೇಕೆ ಹೊರತು ಅದನ್ನು ಸವಿಸಬಾರ್ದು. ಉಪಯೋಗಿಸಿ ಫುಲ್ಲು ಸವಿಸಿ, ಯಾರಿಗೂ ಪ್ರಯೋಜನ ಇಲ್ಲ, ನಮಗೂ ಪ್ರಯೋಜನ ಇಲ್ಲ, ಮುಂದಿನ ಪೀಳಿಗೆಯವ್ರಿಗೂ ಪ್ರಯೋಜನ ಇಲ್ಲದಂಗೆ ಆಗಬೇಕು ಅನಿಸುತ್ತೆ. ನಾನು ನಮ್ಮ ಫ್ರೆಂಡ್ ಪ್ಲ್ಯಾನ್ ಮಾಡ್ತಾ ಇದ್ವಿ ಈ ಥರ ಎಲ್ಲಾದರೂ ಹೋಗಿ ಕ್ಯಾಂಪಿಂಗ್ ಮಾಡೋಣ ಅಲ್ಲಿ ಅಂತ, ಬೈಕಲ್ಲಿ ಆಫ್ ರೋಡ್ ಮಾಡ್ಕೊಂಡೆಲ್ಲ ಕ್ಯಾಂಪಿಂಗ್ ಮಾಡಿ ಸ್ವಲ್ಪ ಟ್ರಿಪ್ ಮಾಡಿ. ಹಾಂ ಫಸ್ಟ್ ಮಾಡೋಣ ಇಲ್ಲೇ, ಫಸ್ಟು ಹತ್ರ ಏನೇನು ನಮ್ಮ ಹತ್ರ ಏನೇನು ರಿಸೋರ್ಸ್ ಇರುತ್ತೆ ಅದನ್ನು ಫಸ್ಟು ನೋಡೋಣ, ಆಮೇಲೆ ದೊಡ್ಡ ದೊಡ್ಡದಾಗಿಲ್ಲ ಅಂತ ನಮ್ಮ ಪ್ಲ್ಯಾನ್. ಹಾಂ ಸಾಕಾಗಿದೆ ಲ್ಯಾಂಡ್ಸ್ಕೇಪ್ ಮಾತ್ರ. ಒಂದು ಯಾರೋ ದೂರದಲ್ಲಿ ಮನೆ ಕಟ್ಟೋರೆ, ದೂರದಲ್ಲಿ ಒಂದು ಬೆಟ್ಟದ ಮೇಲೆ ಒಂದು ಮನೆಯ ಮಾಡಿ ಅಂತ ಒಂದು ಗ್ಯಾದರಿಂಗ್ ಇಲ್ಲ ಹಾಗೆ. ಏನಪ್ಪ ಏನು ಕಾಣ್ತೇನೆ ಇಲ್ಲ ನಡುತ್ತಿಲ್ಲ, ಇವನೇನು ಹೊರ ಹೋಗ್ತದಮ್ಮೆ. ಹಾಂ ಸನ್ಸೆಟ್ ಸೂಪರ್. ಸನ್ಸೆಟ್ ಸಕಲ ಆಗ್ತದೆ, ಹೋಗ್ತಾ ಹೋಗ್ತಾ ಇನ್ನ ದಾರಿ ಇನ್ನ ಸ್ವಲ್ಪ ಚಿಕ್ಕದಾಗ್ತಾನೆ ಹೋಗ್ತದೆ, ಸ್ವಲ್ಪ ಬಂಪಿ ರೈಡ್ ಬಂಪಿ ರೈಡ್. ಅಲ್ಲಿ ದೂರದಲ್ಲಿ ಒಂದು ಎಷ್ಟು ಚೆಂದ ಇರೋ ಗುಡಿಸ್ಲು ಕಾಣ್ತಾ ಇದೆ, ಎಷ್ಟು ಚೆನ್ನಾಗಿದೆ ಗುಡಿಸ್ಲು. ಇಲ್ಲಿ ಗುಡಿಸ್ಲುಗಳನ್ನ ನೋಡೇ ತುಂಬ ವರ್ಷಗಳೇ ಆಗಿಬಿಡಿದೆ. ಎಲ್ಲ ಪಾಯಾಗ ಎಲ್ಲರೂ ಈಗ ಆರ್ ಸಿ ಸಿ ಮೋಲ್ಡ್ ಅಲ್ಲ, ಗುಡಿಸಲು ಇರೋರು ಅದನ್ನೇ ಮಾಡ್ತಾರೆ ಈಗ. ಯಾವುದೋ ವೈಟ್ ವಾಟರ್ ಪೈಪು ಹೋಗಿದೆ ಚಾನಲ್, ಯಾವ್ದಾದ್ರು
ವಾಟರ್ ಸೋರ್ಸ್ ಇರಬೇಕು ಅನ್ಸುತ್ತೆ ಹತ್ತಿರದಲ್ಲಿ, ಯಾವುದಾದ್ರು ಕೆರೆನೋ ದೊಡ್ಡ ಕೆರೆ ಇರ್ಬೋದು. ವಾ 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 ಎತ್ತ ನೋಡಿದರು, ಹಸಿರು ಬೆಟ್ಟ ಗುಡ್ಡ. ಬೆಂಗಳೂರಿನಿಂದ ಜಸ್ಟ್ 40 ಕಿಲೋಮೀಟರ್ ದೂರದಲ್ಲಿ ರಿಯಲ್ ಎಸ್ಟೇಟ್ ಅವ್ರು ನೋಡಿದ್ರೆ ಅಷ್ಟೇ ಕತೆ. ಹಾಗಂತೆ ರಿಯಲ್ ಎಸ್ಟೇಟ್ ಅವ್ರು ಇಲ್ಲಿ ಇಲ್ಲ ಇಲ್ಲಿ ಇಲ್ಲ ಅಂತಲ್ಲ, ಯಾವಾಗಲೂ ಒಂದು ಬೆಟ್ಟದ ಮೇಲೆ ದೇವಸ್ಥಾನ ಅಥವಾ ದೂರದ ಒಂದು ಕಾಡು ಒಳಗಡೆ ದೇವಸ್ಥಾನ ತುಂಬ ಒಂಥರ ಏನೋ ಅಂಥ ಜಾಗಗಳು ನೋಡಿದ್ರೆ ಒಂಥರ ಬುದ್ಧಿ ಜಾಸ್ತಿನೇ ಬರುತ್ತೆ, ಒಂದು ಪಟ್ಟು ಜಾಸ್ತಿನೇ ಬರುತ್ತೆ. ಯಾಕಂದರೆ ಅದು ಸುತ್ತಮುತ್ತ ಪ್ರಕೃತಿ ಇರುತ್ತೆ, ಹರಿಯೋ ನೀರು, ತಂಪಾದ ಗಾಳಿ, ಸೊ ನ್ಯಾಚುರಲ್ ಅದ. ಒಬ್ಬ ಮನುಷ್ಯನಿಗೆ ಮನುಷ್ಯ ಅನ್ನೋದಕ್ಕಿಂತ ಪ್ರತಿ ಜೀವಿಗೂ ಅತ್ಯಗತ್ಯವಾದ ಒಂದು ವಸ್ತುಗಳದು. ಅದೇ ನೀವು ಸಿಟಿಲಿ ನೋಡಿ ಕೊಳಗಲ್ಲಿ ನೀರು ನೀರು ಹರಿತಾ ಇರುತ್ತೆ, ಚೆನ್ನಾಗಿ ಪವರ್ಫುಲ್ಲಾಗಿ ಹರಿತಾ ಇರ್ತಾರೆ, ಮೋರಿ ನೀರು ಮುಟ್ಟಕ್ಕೂ ಆಗಲ್ಲ. ಗಾಳಿ ಜೊತೆ ಈಗ ಧೂಳು ಹೊಗೆ ತಾಂಡವ ತಾಂಡವ ಆಡ್ತಾ ಇರ್ತದೆ. ಕತ್ಲಾಗ್ತಾ ಬಂತು. ಇವತ್ತು ಫ್ಲೈಟಾಗಿ ಕ್ಯಾಂಪಿಂಗ್ ಮಾಡ ಅಂತ. ಕ್ಯಾಂಪಿಂಗ್ ಅಂದರೆ ಎಲ್ಲರೂ ಒಂದು ಜಾಗದಲ್ಲಿ ಸ್ಟಾಪ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಳೋಣ. ರೆಸ್ಟ್ ಅಂದರೆ ಕುತ್ಕೊಂಡು ಸ್ವಲ್ಪ ಹೊತ್ತು ಅಡಿಕೆ ಹೊಡೆಯೋದು. ಅಂದರೆ ಇಲ್ಲಿಂದ ಏನೊಂದು ಹಳ್ಳಿ ಅಷ್ಟು ದೂರ ಏನಿಲ್ಲ. ಎದುರುಗಡೆ ಬೆಟ್ಟ ಕಾಣ್ತಾಯಿದೆಯಲ್ಲ ಆ ಕಡೆ ಎಲ್ಲ ಅದು ಬನ್ನರಘಟ್ಟ ಫಾರೆಸ್ಟ್ ರಿಸರ್ವು, ಅದಕ್ಕೆ ಇಲ್ಲಿ ಮಧ್ಯದಲ್ಲಿ ದೊಡ್ಡ ಗ್ರಿಲ್ ಹಾಕಿದ್ದಾರೆ. ಏನಕ್ಕೆ ಇವಾಗ ಲಾಂಗ್ ಬೂಟ್ಸ್ ಹಾಕ್ಕೊಬೇಕು ಆಫ್ ರೋಡಲ್ಲಿ ಅಂತ ಇವಾಗ ಗೊತ್ತಾಗ್ತದೆ. ಇಲ್ಲ ಅದು ಕಾಲು ತರಿಸಿ 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 ಹೋಗ್ತಾ ಇದ್ದಲ್ಲ. ಏನಾ ಎಲ್ಲಿ ಫೈನಲಿ ಒಂದು ಒಳ್ಳೆ ಸನ್ಸೆಟ್ ವ್ಯೂ ಸಿಕ್ತು. ವಾವ್, ಒಳ್ಳೆ ಪಿಕ್ಚರ್ ಪೋರ್ಟ್ರೇಟ್ ಥರ ಕಾಣಿಸ್ತಾ ಇದೆ. ಮಧ್ಯದಲ್ಲೇ ಬರ್ಡ್ಸ್ ಫ್ಲೈ ಆಗಿದ್ದು ಸಖತ್ತಾಗಿದೆ. ಇವಾಗ ಇಲ್ಲಿ ರಾಕಿ ಮೌಂಟೇನ್ಸ್ ಮೇಲೆ ಸ್ವಲ್ಪ ಹೊತ್ತು ಕ್ಯಾಂಪಿಂಗ್ ಮಾಡಿ ಕೂತ್ಕೊಂಡು ಮಾತಾಡಿಕೊಂಡು ಓಡ್ತಾ ಇರೋದೆ. ಕತ್ಲಾಗೇ ಹೋಯ್ತು, ಕೊನೆಗೂ ದಾರಿ ಹುಡ್ಕೊಂಡು ಹೋಗೋದೇ ಇರೋದು ಇವತ್ತು.
ಇಲ್ಲಿಂದ ಒಂದು ಸ್ವಲ್ಪ ದೂರ ಒಂದು ಒಂದು 50 ಕಿಲೋಮೀಟರ್ ದೂರ ಹೋದ್ರೆ ಕಾಡು ಫಾರೆಸ್ಟ್ ರೇಂಜ್ ಅದ. ಅದು ಒಂದು ದೊಡ್ಡ ಗುಡ್ಡ ಇದೆ, ಅದ್ರ ಮೇಲೂ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಹೆವಿ ಆಫ್ ರೋಡ್ ಅದಂತೂ. ಇದೊಂದು ಸ್ವಲ್ಪ ಫ್ಲ್ಯಾಟ್ ಆಗಿದೆ, ಅದೊಂದು ಸ್ವಲ್ಪ ಸ್ಲೋಪ್ ಜಾಸ್ತಿ. ನೆಕ್ಸ್ಟಲ್ಲಿ ಕರ್ಕೊಂಡು ಹೋಗ್ತೀನಿ ಅಲ್ಲಿ. ನಿಜವಾಗ್ಲೂ ಸಕಲಾಗಿರುತ್ತೆ ಜಾಗ. ಬೆಟ್ಟ ತುದಿ ಮೇಲೆ ಆಂಜನೇಯ ದೇವಸ್ಥಾನ. ಇದೆಲ್ಲ ಲೈಟ್ ಕಲರ್ ಕಾಣ್ತಾ ಇದೆ, ಏನು ಕಾಣ್ತಾ ಇಲ್ಲ. ಫುಲ್ ಫಾರೆಸ್ಟ್ ರೇಂಜ್ ಅದು, ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ಹೋಗ್ಬೇಕು. ಮತ್ತು 6 ಗಂಟೆ ಮೇಲೆ ಎಂಟ್ರಿ ಇಲ್ಲ ಈ ಥರ. ಬೆಳಗಿನ ಜಾವ 9 ಗಂಟೆ, ಸಾರಿ ಬೆಳಗಿನ ಜಾವನೂ ಅಲ್ಲ, ಬೆಳಿಗ್ಗೆ 9 ಗಂಟೆಗೆ ಓಪನ್, ಸಾಯಂಕಾಲ 1-2 ಗಂಟೆಗೆಲ್ಲ ಕ್ಲೋಸ್ ಆಗೋಗುತ್ತೆ. ಅದು ಕನಕಪುರದಲ್ಲೇ ಇದೆ ಜಾಗ, ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹೇಗಿತ್ತು ಆಫ್ ರೋಡ್ ವೀಡಿಯೋ, ಮತ್ತು ಕಂಟೆಂಟ್ ಹೇಗಿತ್ತು? ಟ್ರೈಲ್ ಮಾತ್ರ ನಿಜವಾಗ್ಲೂ ಸಖತ್ತಾಗಿತ್ತು, ರೋಡು ಆ್ಯಂಡ್ ಅದರ ರೂಟ್ ಮಾತ್ರ ಸಖತ್ತಾಗಿತ್ತು. ಸೊ ನಿಮ್ಗೆ ಈ ಥರ ಇನ್ನೂ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದೆ ಅಂದರೆ ಇದೇ ಥರ ತುಂಬ ಜಾಗಗಳಿದೆ ಎಕ್ಸ್ಪ್ಲೋರ್ ಮಾಡೋಕ್ಕೆ, ಕಮಿಂಗ್ ವೀಡಿಯೋಸಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಜೈ ಕರ್ನಾಟಕ ಮಾತೆ.